ಬಹುಶಃ ಇವತ್ತು ಅಪ್ಪು ಸರ್ ಇದ್ದಿದ್ರೆ ನಮ್ಮ ಜೊತೆಗೆ ಇದ್ದಿದ್ರೆ ಈ ಒಂದು ಸಿನಿಮಾ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಬರೋ ಸ್ವಲ್ಪ ತಡ ಆಗ್ಬೋದಿತ್ತೇನೋ ಮುಂದಿನ ದಿನಗಳಲ್ಲಿ. ಆದ್ರೆ ಈ ಸಿನಿಮಾ ಅಪ್ಪು ಸರ್ ಇನ್ನಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಆ ಜವಾಬ್ದಾರಿಯನ್ನ ಆನಂದ್ ಸರ್ ತಗೊಂಡ್ರು, ಏನಾದ್ರು ಒಂದು ಮಾಡ್ಬೇಕು ಯುವ ಸರ್ಗೆ ಅಥವಾ ಅಪ್ಪು ಸರ್ನ ಮತ್ತೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲಸ ಮಾಡ್ಬೇಕು ಅಂತೇಳಿ. ಸೊ ಅವರು ನಿಮ್ಮ ಹತ್ರ ಕತೆ ಹೇಳಿದಾಗ ನೀವು ಕತೆಯನ್ನ ಓಕೆ ಮಾಡೋದಕ್ಕೆ, ಆನಂದ್ ಸರ್ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಿಟ್ಗಳನ್ನ ಕೊಟ್ಟಿದ್ದಾರೆ ಅಂತಾನೋ, ಅಥವಾ ಅಪ್ಪು ಸರ್ ಜೊತೆ ಎರಡು ಸಿನಿಮಾಗಳನ್ನ ಸೂಪರ್ ಹಿಟ್ ಕೊಟ್ಟಿದ್ದಾರೆ ಅಂತಾನೋ, ಅಥವಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಅವರು ಬರೆದಿರುವಂತ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಅಂತಾನೋ, ಈ ಮೂರು ಕಾರಣಗಳು ಯಾವುದೋ ಒಂದು ಇರಬೇಕು. ಅಥವಾ ಇದನ್ನು ಬಿಟ್ಟು ಇಲ್ಲ ಆನಂದ್ ಸರ್ ಜೊತೆ ನಾನು ಸಿನಿಮಾ ಮಾಡಿದ್ರೆ ಅಪ್ಪು ಸರ್ ನನ್ನ ಮತ್ತೆ ನಾನು ಅಪ್ಪು ಸರ್ ಇರ್ತಕ್ಕಂತ ಎಲ್ಲಾ ಫ್ಯಾನ್ಗಳು ನನ್ನನ್ನು ಇಷ್ಟಪಡ್ತಾರೆ ಅನ್ನೋ ಕಾರಣ ಯಾವ್ದಾದ್ರು ಒಂದು ಇರ್ಬೋದು ಅನ್ನೋದು ಹೇಳ್ಬೇಕು ಸರ್. ಒಂದೇನಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂತ ನಾನು ಯಾವತ್ತು ಅನ್ಕೊಳ್ಳಲ್ಲ, ಅವ್ರು ಯಾವಾಗ್ಲೂ ಜೊತೆಗೆ ಇದ್ದಾರೆ. ಈ ಸಿನಿಮಾ ಅಂದ್ರೆ ಸಂತೋಷ್ ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ಯಾವಾಗ್ಲೂ ನನ್ನ ಮನ್ಸಲ್ಲಿತ್ತು. ಅವರು ರಾಮಾಚಾರಿ ಸಿನಿಮಾ ಮಾಡಿದಾಗ್ಲಿಂದಾನು ಅನ್ಕೊಂಡೆ ಇಲ್ಲ ಇಷ್ಟು ಚೆನ್ನಾಗಿ ಸಿನಿಮಾ ಒಂದ್ಸತಿ ಆದ್ರೆ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂತ. ಏನಂದ್ರೆ ಪರಿಸ್ಥಿತಿಲೆಲ್ಲ ಕೂಡ್ ಬಂತು. ನಾನ್ ಅಂದ್ರೆ ಕತೆ ಕೇಳ್ಬಿಟ್ಟೆ ನಾನು ಸಿನಿಮಾ ಒಪ್ಕೊಂಡ್ಲಿಲ್ಲ. ನಾನ್ ಸಂತೋಷ್ ಸರ್ ಮೊದಲನೇದಾಗಿ ವಿಜಯ್ ಸರ್ ಅಪ್ರೋಚ್ ಮಾಡಿದ್ರು, ಅವ್ರ ಜೊತೆ ಮಾತಾಡಿದಾಗ ಸಿನಿಮಾ ಮಾಡೋಣ ಅಂತ ನೋಡಿದಾಗ ಸಂತೋಷ್ ಸರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು. ನಮ್ಮಪ್ಪ ಯಾವಾಗ್ಲೂ ಹೇಳೋರು ಅಂದ್ರೆ ಬೆಳೆಸ್ದಾಗ ನಾವಿಬ್ರು ತಂದೆ ತಾಯಿ ಅಂತ. ಇವಾಗ ನಿನ್ ತಂದೆ ತಾಯಿ ಬಂದ್ಬಿಟ್ಟು ಸಂತೋಷ್ ಸರ್ ಮತ್ತೆ ವಿಜಯ್ ಸರ್. ಸೊ ಇಡೀ ಜವಾಬ್ದಾರಿನ ನಾನು ಅವ್ರ ಮೇಲೆ ಹಾಕಿ ನಾನು ಜೊತೆಗೆ ನಡೆದೆ ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು ಸರ್. ಆನಂದ್ ಸರ್,